ಗುಡ್ ಮಾರ್ನಿಂಗ್. ನೀನು ಬೇಗ ರೆಡಿ ಆಗು, ನಾವು ಒಂದು ಜಾಗಕ್ಕೆ ಹೋಗ್ಬೇಕು. ಹಾ, ಹಾಲು ಪೇಪರು ಟೀ ಮಾಡಿ ಬಾ. ಒಂದು ವಿಷಯ ಹೇಳಬೇಕು. ಯಾಕೋ ಐ ಗಾಟ್ ಹಿಮ್. ಯಾರು? ಹೈಡ್ ಅಂಡ್ ಸಿಕ್. ಒಂದು ಎರಡು ಮೂರು ಎಣಿಸೋ ಅಷ್ಟರಲ್ಲಿ ಲಿಜಿ ಬರ್ತಾಳೆ ಅಂತ ಹೇಳಿದ್ನಲ್ಲ, ನೆನಪಿದೆಯಲ್ಲ? ಯಾ. ಆಗ ಅವನು ಕೋರ್ಟ್ ಒಳಗೆ ಇದ್ದ, ನಂಗೆ ಚೆನ್ನಾಗಿ ಗೊತ್ತು ಅವನು ಒಳಗಡೆನೆ ಇದ್ದ. ರಿಯಲಿ? ಹ್ಮ್. ಯಾವಾಗ ಅವಳು ಹೈಡ್ ಅಂಡ್ ಸಿಕ್ ಆಟ ಆಡೋದು ಬಿಡ್ತಾಳೋ ಅವಾಗ ಕೋರ್ಟ್ ಮುಂದೆ ಬರ್ತಾಳೆ. ಒನ್, ನಾನು ಮೂರು ಎಣಿಸೋ ಅಷ್ಟರಲ್ಲಿ ಬರ್ತಾಳೆ ಅಂದಿದ್ದಕ್ಕೆ ಎಲ್ಲರೂ ಬಾಗಿಲ ಕಡೆ ತೆರೆ ನೋಡ್ತಿದ್ರು. ಜಡ್ಜ್, ಬೆಂಚ್ ಕ್ಲಾರ್ಕ್, ವಕೀಲರು, ಪೊಲೀಸ್ ಆಫೀಸರ್ಸ್, ವಿಸಿಟರ್ಸ್ ಎಲ್ಲರೂ. ಆದರೆ ಒಬ್ಬನ ಬಿಟ್ಟು ಎವ್ರಿಬಡಿ, ಎವ್ರಿಬಡಿ ಎಕ್ಸೆಪ್ಟ್ ಒನ್. ಎಲ್ಲರೂ ಬಾಗಿಲ ಕಡೆ ನೋಡ್ತಾ ಇದ್ರೆ ಒಬ್ಬ ಮಾತ್ರ ಅವನ ಕಾಲು ನೋಡ್ತಾ ಇದ್ದ. ಕಾರಣ, ಅವನಿಗೆ ಗೊತ್ತು ಅಲ್ಲಿಗೆ ಯಾರೂ ಬರೋದಿಲ್ಲ ಅಂತ. ಅವನಿಗೆ ಮಾತ್ರ ಗೊತ್ತಿತ್ತು ಅವಳ ಜೀವಂತವಾಗಿಲ್ಲ ಅಂತ. ಬಿಕಾಸ್ ಹೀ ಈಸ್ ದ ಒನ್ ಹೂ ಕಿಲ್ಲರ್. ಅದು ಅವನೇ ಆಗಿದ್ದ. ನಾನು ಕೊಲೆಗಾರ ಅಲ್ಲ ಅಂತ ನಿರೂಪಿಸಕ್ ಬಂದ ಕಕ್ಷಿದಾರ ಜಾನ್. ರಿಲೇಟಿವ್ನ ಉಳಿಸ್ಕೋಬೇಕು ಅಂತ ಡಿವೈಎಸ್ಪಿ ಸಾಜನ್ ಅವರು ಎಲ್ಲ ಪ್ರಯತ್ನ ಮಾಡಿದ್ರು. ಅವ್ರ ಹತ್ರ ಸಾಕ್ಷಿಗಳು ಇದ್ವು. ಅದಾದ ನಂತರ ಕೊರಿಯನ್ ಫಾದರ್ನು ಭೇಟಿಯಾದರು. ಆಮೇಲೆ ನಿಜ ಹೇಳಬೇಕು ಅಂದರೆ ಫಾದರ್ ಕಡೆಯವರಂತ ಕೇಸ್ ತಗೊಂಡು ಕೇಸನ್ನು ಗೆಲ್ಲಿಸಿದೆ. ಆ್ಯಂಡ್ ದಟ್ ಕೇಸ್ ಹ್ಯಾಪನ್ಸ್ ಟು ಬಿ ಮೈ ಲಾಸ್ಟ್ ಕ್ರಿಮಿನಲ್ ಕೇಸ್. ಕೋರ್ಟ್ ಬೇರೆ ಅವನ್ನ ಬಿಡುಗಡೆ ಮಾಡ್ತು, ಅದಕ್ಕೆ ಬೇರೆ ಇನ್ವೆಸ್ಟಿಗೇಷನ್ ನಡೆದಿಲ್ಲ. ನನ್ನ ಕಡೆಯಿಂದನೆ ತಪ್ಪಾಯಿತು. ಆ್ಯನ್ ಎರರ್, ಎ ಮಿಸ್ಟೇಕ್, ಒಂದು ನೆಗ್ಲಿಜೆನ್ಸ್. ಏನು ತಪ್ಪು ಮಾಡದೆ ಎರಡು ಜೀವ ಹೋಯ್ತು. ನಾವು ಅದರ ಸತ್ಯನ ಕಂಡಿಡಿಯಲೇಬೇಕು. ಫಾರ್ ವಾಟ್? ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ? ನೋ, ಫಾರ್ ಜಸ್ಟಿಸ್. ಬಟ್ ಈಗ ಇನ್ನೊಂದು ಕೆಲಸ ಬಾಕಿ ಇದೆ ಅನ್ಸುತ್ತೆ. ಬಾಡಿ, ಐ ಹ್ಯಾವ್ ಎ ಗೆಸ್. ಅವನು ತಿಳಿದೇ ಹೇಳಿದ್ನೋ ತಿಳಿದು ಹೇಳಿದ್ನೋ ಮನಸ್ಪೂರ್ವಕವಾಗಿ ಎಲ್ಲ ಹೇಳ್ದ. ಅವನ ಬಾಯಿಂದನೇ ಬಂತು. ಅವಳು ಇಲ್ಲೇ ಇದ್ದಾಳೆ, ಇಲ್ಲೇ ಎಲ್ಲೋ ಈ ಪ್ರಕೃತಿಲೇ ಇದ್ದಾಳೆ ಸರ್. ನಾವು ಕಂಡಿಡಲೇಬೇಕು ಶೆಲ್ವಿ. ಅವಳು ಬಾಲ್ಯದ ಜೀವನ ಕೂಡ ಚೆನ್ನಾಗಿದ್ದಿಲ್ಲ, ಮಾನಸಾರೋಗ್ಯನೂ ಆಗಿದ್ದ. ಅವಳು ಟ್ರೀಟ್ಮೆಂಟು ಆಗಿದ್ದು, ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಕೌನ್ಸಿಲಿಂಗ್ ಕೂಡ ಆಗಿದ್ದು. ಜಾನ್ಗೆ ಮದುವೆ ಮಾಡಿಕೊಳ್ಳೋಕೆ ಇಷ್ಟ ಇದ್ದಿಲ್ಲ. ಆದರೆ ರಿಜಿ ಒಂದು ರೇಪ್ ವಿಕ್ಟಿಮ್ ಆಗಿದ್ಲು. ಫಾದರ್ ಮಾತಿಗೆ ಬೆಲೆ ಕೊಟ್ಟು ಜಾನ್ ಮದುವೆ ಒಪ್ಕೊಂಡಿದ್ದ. ಫಾದರ್ ಅನ್ಕೊಂಡ್ರು ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಈ ಜಾನ್ ಸಿಗಾಕೊಂಡ್ಬಿಟ್ರೆ ಚರ್ಚ್ ಮರ್ಯಾದೆನೇ ಹೋಗ್ಬಿಡುತ್ತೆ. ನನಗೆ ಗೊತ್ತಿರೋದಿಷ್ಟೇ, ಫಾದರ್ ಎಲ್ಲ ಮುಚ್ಚಿಟ್ಟು ಬಿಟ್ರು. ಇದು ತುಂಬಾ ಹಳೆ ಕೇಸ್ ಅಲ್ವಾ? ಡಯಾಗ್ನೈಸ್ ವಿತ್ ಬೈಪೋಲಾರ್ ಡಿಸಾರ್ಡರ್, ಪೂರ್ತಿ ರಿಕವರಿ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ದು. ಓಕೆ, ರೈಟ್. ಆ ಜಾನಿಗೆ ಉಳ್ಕೊಂಡಿರೋ ರೆಸಾರ್ಟ್ ಲಾಕ್ ಆಗಿತ್ತಂತೆ. ಆ ರೆಸಾರ್ಟ್ನ ಬಿಟ್ಟು ಅವನೆಲ್ಲೂ ಹೋಗಿಲ್ವಂತೆ. ಡೋಂಟ್ ಅಲಾರ್ಮ್, ಒಂದು ಸಣ್ಣ ಎನ್ಕ್ವೈರಿ ಅಷ್ಟೇ. ವಿ ನೀಡ್ ಇಟ್, ಸೊ ನೋ ಆಕ್ಷನ್. ಹಾ ಪ್ರಭು, ಹೇಳಿ. ಏನಂತೆ? ಜಾನ್ ಲಿಸಿಗ್ ಪರಿಚಯ ಆಗಿದ್ದು ಚರ್ಚಲ್ಲಿರೋ ಕೌನ್ಸಿಲಿಂಗ್ ಸೆಂಟ್ರಲ್ಲಂತೆ. ಹೋ, ಅವನೇ ಅವಳಿಗೆ ಕೌನ್ಸಿಲಿಂಗ್ ಮಾಡಿದ್ದು. ವಿಪರ್ಯಾಸ ಏನು ಅಂದ್ರೆ ಅವನು ಅಲ್ಲಿಗೆ ಕೌನ್ಸಿಲಿಂಗ್ಗೆ ಹೋಗಿದ್ದು. ನಗೋದುಕ? ಹಾ, ಫಾರ್ ಡೆಲಿಕನ್ ಬಿಹೇವಿಯರ್, ಬೈಫಾಲೋರ್ ಡಿಸಾರ್ಡರ್. ಡೋಂಟ್ ಟೆಲ್ ಮಿ. ಹಾ, ಅವನೊಬ್ಬ ಹುಚ್ಚ. ಆ ಹುಚ್ಚ ಯಾವತ್ತೂ ಸರಿ ಹೋಗಲ್ಲ. ನಿಲ್ಸು ನಿಲ್ಸು ನಿಲ್ಸು. ವಾಟ್? ಬ್ಯಾಕ್. ದಿಸ್ ವೇ? ಶೋರ್? ನನ್ನ ಸಂಶಯ ಸರಿಯಾಗೇ ಇದೆ. ಜಾನ್ ಅರೆಸ್ಟ್ ಆದ್ಮೇಲೆ ಸಜ್ಜನ್ ಕೇಸ್ ಡೈರಿ ಮಾಡಿದ್ದಾರೆ, ಅದನ್ನ ನಾನು ಕರೆಕ್ಟಾಗಿ ಓದಿದ್ದೀನಿ. ಮರ್ಡರ್ ಹೇಗೆ ಆಗಿರ್ಬೋದು ಅನ್ನೋ ಅಬ್ಸರ್ವೇಷನ್ ಅಲ್ಲಿ ಮಾಡಿರೋ ರಿಪೋರ್ಟ್ ಅದು. ಲಿಜಿ, ನಾನು ಹೋಗಿ ಬರ್ತೀನಿ. ಹುಷಾರು, ಬಾಗ್ಲಾಕೋ. ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದಾನೆ. ಎಲ್ರಿಗೂ ಗೊತ್ತು ಜಾನ್ ನೈಟ್ ಡ್ಯೂಟಿಗೆ ರೆಸಾರ್ಟ್ಗೆ ಹೋಗ್ತಾನೆ ಅಂತ. ಆದರೆ ಯಾರಿಗೂ ಕಾಣದೇ ಇದ್ದ ಹಾಗೆ ಹಿಂಬಾಗಿಲಿನಿಂದ ಒಳಗಡೆ ಬಂದಿದ್ದಾನೆ. Thank you.
ನಾನು ಹೇಳಿಲ್ವಾ ಇದು ಜಾನ್ ಬಾಯಿಂದನೇ ಬಂದಿತ್ತು ಬಟ್ ಐ ಆಮ್ ಶೋರ್ ದಿಸ್ ಇಸ್ ದ ಪ್ಲೇಸ್ ಹಿ ವಾಸ್ ಬ್ರಾಟ್ ಹರ್ ಈ ನೀರು ನಿಂತ ನೀರು ಅದಕ್ಕೆ ಬಾಡಿ ಮೇಲ್ ಬಂದಿಲ್ಲ ಅದರಲ್ಲೂ ಕಲ್ಲೇನಾದರೂ ಕಟ್ಟಿ ಕೆಳಗಡೆ ಹಾಕಿದ್ರೆ ಬಾಡಿ ಅಲ್ಲೇ ಇರುತ್ತೆ ಅವಳು ಇಲ್ಲೇ ಇದ್ದಾಳೆ ಸರ್ ಲೀಸಿ ಇಲ್ಲೇ ಇದ್ದಾಳೆ ನೀಲ್ ಪ್ಲೇಯಿಂಗ್ ಹೈಡ್ ಅಂಡ್ ಸೀಕ್ ವಿತ್ ಅಸ್ ಅಟ್ ಅನಿ ಕಾಸ್ಟ್ ಅವಳು ಬಾಡಿ ಹೊರಗೆ ತೆಗಿಲೇಬೇಕು ಅಟ್ಲೀಸ್ಟ್ ಆ ರಿಮಾಂಚ್ ಸಂಸ್ಕಾರ ಮಾಡಲೇಬೇಕಾಗತ್ತೆ ಕ್ಯಾನ್ ಯು ಆರ್ಗನೈಸ್ ಶೋರ್ ನೌ ಯಾ ಆದರೆ ನಾನು ಇಲ್ಲಿ ಇದ್ಕೊಂಡು ಒಂದು ಫೋನ್ ಕಾಲಿಂದ ಏನೂ ಮಾಡೋಕ್ಕಾಗಲ್ಲ ನಮ್ಮ ಪೊಲೀಸ್ ಅವ್ರು ಬಂದ್ರೆ ಏನಾದರೂ ಮಾಡೋಕ್ಕಾಗೋದು ವಿ ಹ್ಯಾವ್ ಟು ಗೋ ಅಂಡ್ ಕಲೆಕ್ಟ್ ದೆಮ್ ಕಮ್ ಲೆಟ್ಸ್ ಗೋ ಓಕೆ ಐ ವಿಲ್ ವೇಟ್ ಹಿಯರ್ ಯು ಗೋ ಶೋರ್ ಹ್ಮ್ ಸಾರಿ ಸಂಗಿ ನಾನು ಹೇಳದೆ ಹೊರಟು ಬಂದ್ಬಿಟ್ಟೆ ಸಾರಿ ಏನವೇ ನಾನು ಬರಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತರ್ತೀನಿ ಜೀವನ ಪರ್ಯಂತ ಮರೆಯಲಾಗದಂತ ಒಂದು ಕತೆ ಸರಿ ಸರ್ ಈ ಕಥೆನ ನೀವು ಮರೆಯಕ್ಕಾಗಲ್ಲ ಹೇಯ್ ಹೂಸ್ ದಿಸ್ ಒಬ್ಬ ಹುಚ್ಚ ಒಬ್ಬ ವೇಷನ ಕೊಂದಿದ ಕತೆ ಅಲ್ವಾ ಜಾನ್ ನೀನಲ್ಲಿ ಜಾನ್ ನಿನಗೆ ಏನು ಬೇಕು ಏನು ನಿನ್ನ ಉದ್ದೇಶ ಎಲ್ಲಿ ಸಂಗಿ ಅವರು ಈ ಕಥೆಯಲ್ಲಿ ಭಾಗಿಯಾಗಿದ್ದಾರೆ ಸರ್ ಹೇಯ್ ಜಾನ್ ಮಾತಾಡ್ತಾರದ ಕೆಲಸ ಇದೆಯಾ ಎಲ್ಲಿದ್ಯಾ ನೀನು ಟೆಲ್ ಮಿ ನಾನು ಪಶ್ಚಿಮದ ಕಡೆ ಇದ್ದೀನಿ ಸರ್ ಕಾಡಲ್ಲಿ ಯಾವ ಪಶ್ಚಿಮ ಹುಡುಕ್ಲಿ ನಾನು ಸೂರ್ಯ ನೋಡಿ ಸರ್ ಆ ಕಡೆನೇ ದಾರಿ Come fast.